ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತಕಂತಹ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಅವಧಿಯ ಒಂದು ವಿಷಯ ವಸ್ತುವಾಗಿರ್ತದ್ರಿ ನಮ್ಮ ಸಂವಿಧಾನದ ವಿಧಿ ಒಂದು ಅಂತಕಂತದ್ದು ಸಂವಿಧಾನದ ವಿಧಿ ಒಂದು ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಅತಿ ಉನ್ನತ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಐಸಿಎಸ್ ತರಬೇತಿ ಸಂಸ್ಥೆಗೆ ತಮ್ಮೆಲ್ಲರನ್ನ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸುತ್ತಾ ನಾನು ನಿಮ್ಮ ರುದ್ರಗೌಡ ಬಿರಾದಾರ್ ಆತ್ಮೀಯ ಸ್ಪರ್ಧಾಳುಗಳೇ ಸೋಲಿನ ಪಾಠ ಚಂದ ಸೋಲಿನ ಪಾಠ ಚಂದ ಹಸುವಿನ ಊಟ ಚಂದ ಸೋಲಿನ ಪಾಠ ಚಂದ ಹಸುವಿನ ಊಟ ಚಂದ ಪ್ರೀತಿಯ ಕೋಪ ಚಂದ ಸೋಲಿನ ಪಾಠ ಚಂದ ಹಸುವಿನ ಊಟ ಚಂದ ಪ್ರೀತಿಯ ಕೋಪ ಚಂದ ಇವೆಲ್ಲವನ್ನ ಸ್ವೀಕರಿಸುವ ಮನಸಿದ್ರ ಜೀವನ ಆನಂದ 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 ಅಂತ ಹೇಳ್ತಾ ನಾನು ನಿಮ್ಮ ರುದ್ರಗೌಡ ಬಿರಾದಾರ್ ಇವತ್ತಿನ ಈ ಅವಧಿಯಲ್ಲಿ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಬರ್ತಕ್ಕಂತಹ ಅತಿ ಸಂಭವನೀಯ ಒಂದು ವ್ಯವಸ್ಥೆ ಇಟ್ಕೊಂಡು ಇವತ್ತಿನ ಒಂದು ಅವಧಿಯ ವಿಶೇಷತೆ ಆಗಿರ್ತದೆ ರೀ ಇವತ್ತಿನ ಅವಧಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಸಂವಿಧಾನ ಅಂತಕ್ಕಂತಹ ಒಂದು ವಿಷಯ ವಸ್ತುವಿನಲ್ಲಿ ಭಾಗ ಒಂದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತಕ್ಕಂತಹ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಅವಧಿಯ ಒಂದು ವಿಷಯ ವಸ್ತುವಾಗಿರ್ತದೆ ರೀ ಆತ್ಮೀಯ ಸ್ಪರ್ಧಾಳುಗಳೇ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ್ದಾಗಿರ್ತದೆ ಸರಾಸರಿ 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 15 ರಿಂದ 16 ಪ್ರಶ್ನೆಗಳು ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತವು ಇವತ್ತಿನ ಒಂದು ಅವಧಿಯ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ರಾಜ್ಯಗಳನ್ನು ಒಳಗೊಂಡಿದೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಭಾರತ ದೇಶವು ಪ್ರಸ್ತುತ ಇವತ್ತಿನ ಈ ಅವಧಿಯಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ 8 ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಸಾಮಾನ್ಯವಾಗಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಂದರೆ 28 ರಾಜ್ಯಗಳಿವೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂದರೆ 8 ಕೇಂದ್ರಾಡಳಿತ ಪ್ರದೇಶಗಳಿವೆ ರಾಜ್ಯಗಳಿಗೆ ಆಂಗ್ಲ ಭಾಷೆಯಲ್ಲಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತಾರೆ ನಮ್ಮ ಸಂವಿಧಾನದ ವಿಧಿ ಒಂದು ಅಂತಕ್ಕಂಥದ್ದು ಸಂವಿಧಾನದ ವಿಧಿ ಒಂದು ರಾಜ್ಯಗಳ ಒಕ್ಕೂಟ ಅಂತಕ್ಕಂತಹ ಒಂದು ಪದವನ್ನು ಬಳಕೆ ಮಾಡ್ತಾರೆ ಭಾರತ ದ್ಯಾಟ್ ಈಸ್ ಇಂಡಿಯಾ ಭಾರತ ದ್ಯಾಟ್ ಈಸ್ ಇಂಡಿಯಾ ರಾಜ್ಯಗಳ ಒಕ್ಕೂಟ ಅಂತಕ್ಕಂಥ ಪದ ಇದನ್ನು 2008 ಕೆ ಎಸ್ ಫಿಲಿಮ್ಸಲ್ಲಿನೂ ಪ್ರಶ್ನೆ ಮಾಡಿದರು ಹಾಗೆ 2007 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಒಂದು ಸಮಾಜ ವಿಜ್ಞಾನ ಅಂತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ ಸಂವಿಧಾನದ ವಿಧಿ ಒಂದು ಏನು ಹೇಳ್ತು ಅಂಥೇಳಿ 2007 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರಶ್ನೆ ಮಾಡಿದರು ಇದು ಮುಂದೊಂದು ದಿನ ಬರುವ ಸಂಭವ ಇರುವುದರಿಂದ ಭಾರತ ದ್ಯಾಟ್ ಈಸ್ ಇಂಡಿಯಾ ಅಂಥೇಳಿ ನಮ್ಮ ಸಂವಿಧಾನದ ವಿಧಿ ಒಂದರಲ್ಲಿ ವಿವರಿಸಲಾಗಿದೆ ಹಾಗೆ 2008 ಕರ್ನಾಟಕ ಲೋಕಸೇವಾ ಆಯೋಗ ಅಂತಕ್ಕಂಥ ನಡೆಸ್ತಕ್ಕಂತಹ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ರಾಜ್ಯಗಳ ಒಕ್ಕೂಟ ಅಂದರೆ ಏನನ್ನು ಪ್ರಶ್ನೆ ಮಾಡಿದರು ರಾಜ್ಯಗಳ ಒಕ್ಕೂಟ ಎಂದರೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಹಾಗೆ ನಮ್ಮ ಈ ಭಾರತ ದೇಶ ಆಕ್ರಮಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಪ್ರದೇಶಗಳನ್ನು ಒಳಗೊಂಡ ಒಂದು ವ್ಯವಸ್ಥೆಗೆ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತಾರೆ ಎಲ್ಲ ಒಂದು ವ್ಯವಸ್ಥೆ ಇಟ್ಟುಕೊಂಡು ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ವಿಷಯ ವಸ್ತುವಿಗೆ ಬರೋಣ
28 ರಾಜ್ಯಗಳು ಇದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ 29 ರಾಜ್ಯಗಳಿದ್ದವು ಇದು ಜಮ್ಮು ಕಾಶ್ಮೀರ ಒಳಗೊಂಡಂತೆ ಜಮ್ಮು ಕಾಶ್ಮೀರ ಅಂತಕಂತದ್ದು ಒಂದು ರಾಜ್ಯವಾಗಿತ್ತು 2021 ಜನವರಿ ತಿಂಗಳ 7ನೇ ತಾರೀಕು ರಾಜ್ಯಗಳ ಒಂದು ಸ್ಥಾನಮಾನವನ್ನು ಅದನ್ನ ರದ್ದುಪಡಿಸಿ ಈಗ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶಕ್ಕೆ ಅದನ್ನು ವಿಭಜನೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವಿಲ್ಲಿ ಗಮನಿಸಿರಬಹುದು ನಾನು ಈ ಜಮ್ಮು ಕಾಶ್ಮೀರ ಒಳಗೊಂಡಂತೆ ಇರತಕ್ಕಂತ ಒಂದು ರಾಜ್ಯಗಳ ಒಂದು ಅನುಕ್ರಮ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಇವತ್ತಿನ ಅವಧಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ 1956 ನವೆಂಬರ್ ತಿಂಗಳ 1ನೇ ತಾರೀಕು ನಮ್ಮ ದೇಶದ ಸಂವಿಧಾನಕ್ಕೆ ಒಂದು 7ನೇ ತಿದ್ದುಪಡಿ ಅಮೆಂಡ್ಮೆಂಟ್ ಅಂತ ಹೇಳ್ತಾರೆ ಒಂದು 7ನೇ ತಿದ್ದುಪಡಿ ಅಂತಕಂತದಾಯಿತು ಈ 7ನೇ ತಿದ್ದುಪಡಿಯು ಫಜಲ್ ಅಲಿ ಆಯೋಗದ ಆಧಾರದ ಮೇಲೆ ಒಂದು ಶಿಫಾರಸುಗೊಂಡಾಗ ನಮ್ಮ ಭಾರತ ದೇಶದಲ್ಲಿ 14 ರಾಜ್ಯಗಳಿದ್ದವು ಭಾರತ ದೇಶದಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳಿದ್ದವು ಪ್ರಸ್ತುತ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿವೆ ಈ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾನು ಜಮ್ಮು ಕಾಶ್ಮೀರ ಒಳಗೊಂಡಂತೆ ಮಾತಾಡ್ತಾ ಹೋಗ್ತೀನಿ ರೀ ಈಗ ಜಮ್ಮು ಕಾಶ್ಮೀರ ಬಿಟ್ಟು ಕೇಳಿದ್ರೆ ಒಂದೊಂದು ಮೈನಸ್ ಆಗ್ತಕ್ಕಂತ ವ್ಯವಸ್ಥೆ ಇರೋದ್ರಿಂದ ನಾನು ಜಮ್ಮು ಕಾಶ್ಮೀರನ್ನ ಒಂದು ರಾಜ್ಯ ಅಂತ ಹೇಳಿ ಪರಿಗಣಿಸಿ ಈ ಒಂದು ರಾಜ್ಯಗಳ ಅನುಕ್ರಮ ಅಂತಕ್ಕಂತ ವ್ಯವಸ್ಥೆ ನಾನು ಈಗ ಚರ್ಚೆ ಮಾಡ್ತಾ ಇದ್ದೀನಿ ಇದು ಮುಂದೆ ಬರತಕ್ಕಂತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಮಹತ್ವದ್ದಾಗಿರುತ್ತದೆ ಈ ಎಲ್ಲ ಆಧಾರದ ಮೇಲೆ 2015 ರ ಒಂದು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದರ ಆಧಾರದ ಮೇಲೆ ಒಂದು ಪ್ರಶ್ನೆ ಆದದ್ದು ನಮ್ಮ ಗಮನಕ್ಕೆ ಬಂದದ ಹಾಗೆ 2015 ರ ಒಂದು KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಆಗಿರತಕ್ಕಂತ ವ್ಯವಸ್ಥೆ ಹೀಗೆ ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ವ್ಯವಸ್ಥೆ ಆಧಾರದ ಮೇಲೆ ಒಂದು ಪ್ರಶ್ನೆ ಆಗಿರೋದ್ರಿಂದ ಮುಂದೆ ಬರತಕ್ಕಂಥ ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲ ಅಂಶಗಳು ಅತ್ಯಂತ ಮಹತ್ವದ್ದಾಗಿರ್ತಾವೆ ತಿಳಿದವರು ಹೇಳ್ತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹಿಂದೆ ಆಗಿರತಕ್ಕಂಥದ್ದು ಭೂತಕಾಲ ಮುಂದೆ ಬರತಕ್ಕಂಥದ್ದು ಭವಿಷ್ಯತ್ ಕಾಲ ಈ ಭೂತಕ್ಕೂ ಮತ್ತು ಭವಿಷ್ಯತ್ತಕ್ಕೂ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ನಮ್ಮ ಅಧ್ಯಯನ ಅಂತಕ್ಕಂಥದ್ದು ಹಿಂದೆ ಆಗಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯ ದೃಷ್ಟಿಕೋನ ಅಂತಕ್ಕಂಥದ್ದು ನಾವು ಯಾವತ್ತೂ ಮರಿಬಾರದು ನೋಡ್ರಿ ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿಕೊಂಡ 15ನೇ ರಾಜ್ಯ ಯಾವುದು ಅಂತ ಕೇಳ್ತಾರೆ 15ನೇ ರಾಜ್ಯ ನಾನು ಈಗ ಇದನ್ನ ಜಮ್ಮು ಕಾಶ್ಮೀರ ಒಳಗೊಂಡ ಅಂತ ಹೇಳಕತ್ತೆ ಜಮ್ಮು ಕಾಶ್ಮೀರ ಬಿಟ್ರ ಇದು 14ನೇ ರಾಜ್ಯ ಅಕ್ಕ ಅದನ್ನ ನೀವೆಲ್ಲ ವ್ಯವಸ್ಥಿತವಾಗಿ ತಿಳ್ಕೊಬೇಕು ನಾನು ಜಮ್ಮು ಕಾಶ್ಮೀರ ಒಳಗೊಂಡಂತೆ ಅಂತಕಂತ ಒಂದು ಪದವನ್ನ ಬಳಕೆ ಮಾಡಿ ಈ ಒಂದು ರಾಜ್ಯಗಳ ಅನುಕ್ರಮ ಅಂತಕಂತ ವ್ಯವಸ್ಥೆಯನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 15ನೇ ರಾಜ್ಯ ಅಂತಕಂತದ್ದು 15ನೇ ರಾಜ್ಯ ಗುಜರಾತ್ ಅಂತಕಂತ ರಾಜ್ಯ ಇದು ಗುಜರಾತ್ 15ನೇ ರಾಜ್ಯ ಇದು ಸೇರ್ಪಡೆಗೊಂಡಿದ್ದು 1960 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸ್ಪರ್ಧಾಳುಗಳು 1960 ಅಂತ ಅಷ್ಟೇ ಓದಿ ಬಿಡ್ತಾರೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಮೇ ತಿಂಗಳ 1ನೇ ತಾರೀಕು ನೋಡ್ರಿ ಈ ಮೇ 1 ನಿಮ್ಮ ಜೀವನವನ್ನು ಬದಲಾಯಿಸತಕ್ಕಂತಹ ಎಲ್ಲ ಸಂಭವ ಇರ್ತದೆ ಯಾಕಂದ್ರೆ ಇತ್ತೀಚೆಗೆ ಆಗಿರತಕ್ಕಂತಹ ಪ್ರಶ್ನೆ ಪತ್ರಿಕೆಗಳು ನಮ್ಮನ್ನು ನೇಮಕ ಮಾಡಿಕೊಳ್ಳಲು ಪರೀಕ್ಷೆ ನಡೆಸಲ್ಲ ನಮ್ಮನ್ನು ಕುತ್ತಿಗೆ ಹಿಡಿದು ಹೊರಗೆ ನುಗ್ಗಿಸಾಕ ಪರೀಕ್ಷೆ ನಡೆಸುವುದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇರುವುದರಿಂದ ನಮ್ಮ ದೇಶದ 15ನೇ ರಾಜ್ಯ ಯಾವುದು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 15ನೇ ರಾಜ್ಯ ಯಾವುದು ಅಂದರೆ ಗುಜರಾತ್ ಅಂತಕ್ಕಂಥ ರಾಜ್ಯ ಇದರ ಮೂಲ ರಾಜ್ಯ ಮಹಾರಾಷ್ಟ್ರ ಈ ಮಹಾರಾಷ್ಟ್ರದಿಂದ ಗುಜರಾತ್ ಅಂತಕ್ಕಂಥ ರಾಜ್ಯವನ್ನು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದ್ರು ಇದು ಎಷ್ಟನೇ ರಾಜ್ಯ ಅಂದರೆ ಇದು 15ನೇ ರಾಜ್ಯ ಇದು ಸೇರ್ಪಡೆಗೊಳಿಸಿದ್ದು 1960 ಮೇ ತಿಂಗಳ 1ನೇ ತಾರೀಕು ಇನ್ನು ನಂತರ ಅದರ ಮುಂದುವರೆದ ಭಾಗವಾಗಿ ಈ 15 ಆದ ನಂತರ ಬರ್ತಕ್ಕಂಥದ್ದು 16ನೇ ರಾಜ್ಯ ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 16ನೇ ರಾಜ್ಯ ಯಾವುದಂತ ಕೇಳ್ತಾರೆ 16ನೇ ರಾಜ್ಯ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಇದನ್ನು 1963 ಡಿಸೆಂಬರ್ ತಿಂಗಳ 1ನೇ ತಾರೀಕು ನಾನು ನಿಮಗೆ ಪದೇ ಪದೇ ಆ ಒಂದು ಪದವನ್ನು ಬಳಕೆ ಮಾಡೀನಿ ರೀ ಎಲ್ಲ ಸ್ಪರ್ಧಾಳುಗಳು 1963 ಅಂತ ಅಷ್ಟೇ ಓದ್ತಾರೆ ಅದನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಡಿಸೆಂಬರ್ 1 ಅಂತಕ್ಕಂಥದ್ದು ನಿಮ್ಮ ಜೀವನವನ್ನು ಬದಲಾಯಿಸುವ ಎಲ್ಲ ಸಂಭವ ಇರುವುದರಿಂದ ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 16ನೇ ರಾಜ್ಯ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಈ ಜಮ್ಮು ಕಾಶ್ಮೀರ ಬಿಟ್ಟರೆ ಇದು 15ನೇ ರಾಜ್ಯ ಆಗ್ತದೆ ಜಮ್ಮು ಕಾಶ್ಮೀರ ಬಿಟ್ಟರೆ ಇದು 14ನೇ ರಾಜ್ಯ ಇದನ್ನು ನೀವು ಅರ್ಥ ಮಾಡ್ಕೋಬೇಕು 15ನೇ ರಾಜ್ಯ ಈಗ ಜಮ್ಮು ಕಾಶ್ಮೀರ ಒಳಗೊಂಡಂತೆ ಗುಜರಾತ 16ನೇ ರಾಜ್ಯ ನಾಗಾಲ್ಯಾಂಡ್ ಇದು ಸೇರ್ಪಡೆಗೊಂಡಿದ್ದು 1963 ಡಿಸೆಂಬರ್ ತಿಂಗಳ 1ನೇ ತಾರೀಕು ಈಗ ಈ ಇವತ್ತಿನ ಒಂದು ದಿನಮಾನದ
ಸ್ಪರ್ಧಾತ್ಮಕ ಪರೀಕ್ಷೆ ಟ್ರೆಂಡ್ ಈ ಥರ ಇರೋದ್ರಿಂದ ಈ ಡಿಸೆಂಬರ್ ಒಂದನ್ನು ತಾವೆಲ್ಲ ವ್ಯವಸ್ಥಿತವಾಗಿ ನೆನಪಿಟ್ಟು ನೋಡಿ. 16 ನಂತರ ಬರ್ತಕ್ಕಂಥದ್ದು 17ನೇ ರಾಜ್ಯ, ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 17ನೇ ರಾಜ್ಯ ಯಾವುದಂತ ಕೇಳ್ತಾರೆ. 17ನೇ ರಾಜ್ಯ ಹರಿಯಾಣ ಅಂತಕ್ಕಂಥದ್ದು. ಇದರ ಮೂಲ ಜಿಲ್ಲೆ ಯಾವುದು ಅಂದರೆ ಪಂಜಾಬ್. ಪಂಜಾಬ್ದಿಂದ ವಿಭಜನೆಗೊಂಡು ಈ ಹರಿಯಾಣ ಅಂತಕ್ಕಂಥ ರಾಜ್ಯ ಇದು 1966 ನವಂಬರ್ ತಿಂಗಳ 1ನೇ ತಾರೀಕು ನೋಡ್ರಿ. ನವಂಬರ್ ಒಂದು ನಿಮ್ಮ ಜೀವನವನ್ನು ಬದಲಾಯಿಸುವ ಎಲ್ಲ ಲಕ್ಷಣ ಇರುವುದರಿಂದ ಈ ನವಂಬರ್ 1ನೇ ತಾರೀಕು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 17ನೇ ರಾಜ್ಯ ಹರಿಯಾಣ ಅಂತಕ್ಕಂಥದ್ದು. ಇನ್ನು ನಂತರ ಬರ್ತಕ್ಕಂಥದ್ದು 18ನೇ ರಾಜ್ಯ, ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 18ನೇ ರಾಜ್ಯ ಯಾವುದಂತ ಕೇಳ್ತಾರೆ. ಇದು ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು ವರ್ಷ 1971. ಇದನ್ನು ಸಿವಿಲ್ PSI 2015 ಪ್ರಶ್ನೆ ಮಾಡಿದರು. ಸಿವಿಲ್ PSI 2015 1971 ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ ರಾಜ್ಯ ಯಾವುದಂತ ಕೇಳಿದರು. ಅದು ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು. 1971 ಜನವರಿ ತಿಂಗಳ 25ನೇ ತಾರೀಕು ನೋಡಿರಿ. ಒಂದು ಹೆಜ್ಜೆ ಮುಂದೆ ಹೋದರೆ ಈ ಥರ ಪ್ರಶ್ನೆ ಕೇಳೋ ಸಂಭವ ಇರೋದ್ರಿಂದ ತಾವು ವ್ಯವಸ್ಥಿತವಾಗಿ ನೆನ್ಪಿಡ್ರಿ. ಜನವರಿ ತಿಂಗಳ 25 1971 ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸ್ಕೊಂಡ 18ನೇ ರಾಜ್ಯ ಯಾವುದಂದ್ರೆ ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು. ನಂತರ 19, 20, 21 ಈ ವರ್ಷ 1972 ನಮ್ಮ ದೇಶದ ಒಕ್ಕೂಟಕ್ಕೆ 3 ರಾಜ್ಯಗಳು ಸೇರ್ಪಡೆಗೊಳ್ತಾವ. 19ನೇ ರಾಜ್ಯ ಮಣಿಪುರ ಅಂತಕ್ಕಂಥದ್ದು. 19 ಮಣಿಪುರ, 20ನೇ ರಾಜ್ಯ ತ್ರಿಪುರ ಅಂತಕ್ಕಂಥದ್ದು, 21ನೇ ರಾಜ್ಯ ಮೇಘಾಲಯ ಅಂತಕ್ಕಂಥದ್ದು. ಇದು ಜನವರಿ ತಿಂಗಳ 20ನೇ ತಾರೀಕು ನೋಡ್ರಿ. ಇದು ಜನವರಿ ತಿಂಗಳ 21ನೇ ತಾರೀಕು, ಇದು ಜನವರಿ ತಿಂಗಳ 22ನೇ ತಾರೀಕು. ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬೇಕು. ಎಲ್ಲ ಸ್ಪರ್ಧಾಳುಗಳು ಈ 72ರಲ್ಲಿ ಯಾವ್ಯಾವ ರಾಜ್ಯಗಳ ಅಸ್ತಿತ್ವ ಬಂದೊಂದು ಅಷ್ಟೇ ಗೊತ್ತಿರ್ತದೆ. ಇಲ್ಲಿ ಅನುಕ್ರಮ ಅಂತಕ್ಕಂಥ ಒಂದು ವ್ಯವಸ್ಥೆ ಗೊತ್ತಿರಲ್ಲ. ಪ್ರಶ್ನೆ ಪತ್ರಿಕೆ ತೆಗೆಯೋರು ಬಂಡವಾಳನ ಇದಾಗಿಬಿಡ್ತದೆ. ಈ ಎಲ್ಲ ವ್ಯವಸ್ಥೆ ಇಟ್ಕೊಂಡು ಇಲ್ಲಿ ಅನುಕ್ರಮವಾಗಿ ಕೇಳೋ ಸಂಭವ ಇರೋದ್ರಿಂದ ಈ 19ನೇ ರಾಜ್ಯ ಮಣಿಪುರ, 20ನೇ ರಾಜ್ಯ ತ್ರಿಪುರ, 21ನೇ ರಾಜ್ಯ ಮೇಘಾಲಯ. ಮಣಿಪುರ ಜನವರಿ ತಿಂಗಳ 20, ಇದು ಜನವರಿ 21, ಇದು ಜನವರಿ 22. ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ ಇದು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 19ನೇ ರಾಜ್ಯ. ಇದು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 20ನೇ ರಾಜ್ಯ. ಇದು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 21ನೇ ರಾಜ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಜಮ್ಮು ಕಾಶ್ಮೀರ್ ಬಿಟ್ಟು ಕೇಳಿದ್ರೆ ಇದು 20ನೇ ರಾಜ್ಯ, ಇದು 19ನೇ ರಾಜ್ಯ, ಇದು 18ನೇ ರಾಜ್ಯ. ಜಮ್ಮು ಕಾಶ್ಮೀರ ಒಳಗೊಂಡಂತೆ ಕೇಳಿದ್ರೆ ಇದು 19ನೇ ರಾಜ್ಯ, ಇದು 20ನೇ ರಾಜ್ಯ, ಇದು 21ನೇ ರಾಜ್ಯ ಅಂತಕ್ಕಂಥದ್ದನ್ನು ನಾವು ವ್ಯವಸ್ಥಿತವಾಗಿ ಇಲ್ಲಿ ನೆನ್ಪಿಡ್ಬೇಕು ನೋಡ್ರಿ. ಇನ್ನು ನಂತರ ಬರ್ತಕ್ಕಂಥದ್ದು ವರ್ಷ 1975. ನಂತರ ಬರ್ತಕ್ಕಂಥದ್ದು 1975 ಸಿಕ್ಕಿಂ ಅಂತಕ್ಕಂತಹ ಒಂದು ರಾಜ್ಯವನ್ನು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸ್ತಾರೆ ನೋಡ್ರಿ. ಇದನ್ನು ಸೇರ್ಪಡೆಗೊಳಿಸಿದ್ದು 1975 ಮೇ ತಿಂಗಳ 16ನೇ ತಾರೀಕು ನೋಡ್ರಿ. 75 ಅನ್ನೋದಕ್ಕಿಂತನೂ ಈ ಮೇ 16 ನಿಮ್ಮ ಜೀವನವನ್ನು ಬದಲಾಯಿಸುವ ಎಲ್ಲ ಲಕ್ಷಣ ಇರೋದ್ರಿಂದ ಸರಿಯಾದ ಪ್ರಮಾಣದೊಳಗೆ ಇವತ್ತಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಈ ಥರ ಓದಿದಾಗ ಮಾತ್ರ ಒಂದು SSನ್ನು ಹೊಂದುವ ಎಲ್ಲ ಸಂಭವ ಕಂಡಿರೋದ್ರಿಂದ ಈ ಸಿಕ್ಕಿಂ ಅಂತಕ್ಕಂಥದ್ದು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 22ನೇ ರಾಜ್ಯ. 22ನೇ ರಾಜ್ಯ ಯಾವುದಂದ್ರೆ ಸಿಕ್ಕಿಂ ಅಂತಕ್ಕಂಥದ್ದು. ಇದು ಸೇರ್ಪಡೆಗೊಂಡಿದ್ದು 1975 ಮೇ ತಿಂಗಳ 16ನೇ ತಾರೀಕು ನೋಡ್ರಿ. ಇದು 22ನೇ ರಾಜ್ಯ. ಇನ್ನು ನಂತರ ನೋಡ್ರಿ, ನಂತರ 27 ಆದ ನಂತರ 23, 24, 25 ಗೋವಾ. ಸುಮಾರು ಬರೀ ಎಕ್ಸಾಮ್ದಾಗ ಪ್ರಶ್ನೆ ಮಾಡ್ಯಾರೆ. ಐ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗಂತೂ ನಾವು ಸಾಕಷ್ಟು ಬಾರಿ ಇದನ್ನು ಪ್ರಶ್ನೆ ನೋಡ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 25ನೇ ರಾಜ್ಯ ಯಾವುದು, 25ನೇ ರಾಜ್ಯ ಯಾವುದು ಅಂತ ಹೇಳ್ಕೊಳ್ಯಾರ. ಗೋವಾ ಅಂತಕ್ಕಂಥದ್ದು. ಇದು 24ನೇ ರಾಜ್ಯ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ ಇದು 24ನೇ ರಾಜ್ಯ. ಇದು 23ನೇ ರಾಜ್ಯ ಮಿಜೋರಾಮ್ ಅಂತಕ್ಕಂಥದ್ದು. ಮಿಜೋರಾಮ
ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 23ನೇ ರಾಜ್ಯ, ಇದು 24ನೇ ರಾಜ್ಯ, ಇದು 25ನೇ ರಾಜ್ಯ. ವರ್ಷ 1987 ನೋಡ್ರಿ, ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಮಹತ್ವದಾಗಿರೋದ್ರಿಂದ 1987 ರಲ್ಲಿ ಮೂರು ರಾಜ್ಯಗಳು ಸೇರ್ಪಡೆಗೊಂಡವು. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಇದು ಮೇ ತಿಂಗಳ 28, ಇದು ಮೇ ತಿಂಗಳ 29, ಇದು ಮೇ ತಿಂಗಳ 30ನೇ ತಾರೀಕು ನೋಡ್ರಿ. ಇವೆಲ್ಲ ನಿಮ್ಮ ಜೀವನವನ್ನು ಬದಲಾಯಿಸುವ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾವ. ಸರಿಯಾದ ಪ್ರಮಾಣದೊಳಗೆ ತಾವು ತಿಂಗಳ ಮತ್ತು ದಿನ ನೆನಪಿಟ್ಟರೆ ಈ ಒಂದು ಇವತ್ತಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಟ್ರೆಂಡಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಧ್ಯಯನ ಅಂತಕ್ಕಂಥದ್ದು ಸುವ್ಯವಸ್ಥಿತವಾಗುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. 23ನೇ ರಾಜ್ಯ ಮಿಜೋರಾಂ, 24ನೇ ರಾಜ್ಯ ಅರುಣಾಚಲ ಪ್ರದೇಶ್, 25ನೇ ರಾಜ್ಯ ಗೋವಾ ಅಂತಕ್ಕಂಥದ್ದು. ಗೋವಾ ಸೇರ್ಪಡೆಗೊಂಡಿದ್ದು ಮೇ 30. ಹಿಂದೆ ಆಗಿರ್ತಕ್ಕಂಥ ಹಲವಾರು ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೋಡಿರ್ತೇವೆ. 25ನೇ ರಾಜ್ಯ ಯಾವುದಂತ ಕೇಳ್ಬಿಟ್ಟಿರ್ತಾರೆ, ಕೇಳ್ತಾನೆ. ನೆಕ್ಸ್ಟ್ ಅದು ಯಾವ ತಿಂಗಳ ಯಾವ ದಿನ ಯಾವ ವರ್ಷ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ದಿನಮಾನದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲ ಕಾನ್ಸೆಪ್ಟ್ಗಳು ಅತ್ಯಂತ ಮಹತ್ವದ್ದಾಗಿರ್ತಾವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನು 26ನೇ ರಾಜ್ಯ, 27ನೇ ರಾಜ್ಯ, 28ನೇ ರಾಜ್ಯ. 26ನೇ ರಾಜ್ಯ ಛತ್ತೀಸ್ಗಢ, ಛತ್ತೀಸ್ಗಢ, ಛತ್ತೀಸ್ಗಢ ಅಂತಕ್ಕಂಥದ್ದು. 27ನೇ ರಾಜ್ಯ ಛತ್ತೀಸ್ಗಢ, ಉತ್ತರಾಖಂಡ, ಉತ್ತರಾಖಂಡ್ ಅಂತಕ್ಕಂಥದ್ದು. ಹಾಗೆ ಜಾರ್ಖಂಡ ನೋಡ್ರಿ, ಜಾರ್ಖಂಡ ಅಂತಕ್ಕಂಥದ್ದು. ಛತ್ತೀಸನು ಉತ್ತರದಲ್ಲಿ ಜಾರಿದನು. ಒಂದೊಂದು ಸಂದರ್ಭದಾಗ ಈ ಥರ ಒಂದು ಕೋಡ್ಗಳನ್ನು ಬಳಕೆ ಮಾಡೋದ್ರಿಂದ ನಮಗೆ ವಿಷಯ ನೆನಪಿಡ್ತದೆ. ಛತ್ತೀಸ್ಗಢ, ಉತ್ತರಾಖಂಡ್, ಜಾರ್ಖಂಡ, ಇದರ ಮೂಲ ಮಧ್ಯಪ್ರದೇಶ. ಮಧ್ಯಪ್ರದೇಶದಿಂದ ಒಂದು ಹೊಸ ರಾಜ್ಯವನ್ನು ಪರಿಚಯ ಮಾಡಿದರು 2000ರೊಳಗೆ. ಮಧ್ಯಪ್ರದೇಶದಿಂದ ಛತ್ತೀಸ್ಗಢ, ಉತ್ತರಾಖಂಡ, ಇದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಿಂದ ಒಂದು ಹೊಸ ರಾಜ್ಯ ಅಂತಕ್ಕಂಥದ್ದು ವಿಭಜನೆಗೊಳ್ತು. ಹಾಗೆ ಜಾರ್ಖಂಡ ಅಂತಕ್ಕಂಥದ್ದು ಇದರದು ಬಿಹಾರ್ ಅಂತಕ್ಕಂತಹ ರಾಜ್ಯದಿಂದ ಜಾರ್ಖಂಡ ಅಂತಕ್ಕಂಥ ಒಂದು ಹೊಸ ರಾಜ್ಯವನ್ನು ಪರಿಚಯ ಮಾಡಿದರು. ಇದು 2000 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. 2000 ವರ್ಷದಲ್ಲಿ ನಮ್ಮ ದೇಶದ ಒಕ್ಕೂಟಕ್ಕೆ ಈ ಮೂರು ರಾಜ್ಯಗಳು ಸೇರ್ಪಡೆಗೊಂಡವು. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಇಲ್ಲಿ. ತಿಂಗಳ ಮತ್ತು ದಿನ, ಇದು ನವಂಬರ್ ತಿಂಗಳ, ನವಂಬರ್ ತಿಂಗಳ 1ನೇ ತಾರೀಕು ರೀ ಇದು. ನವಂಬರ್ 1, ಇದು ನವಂಬರ್ ತಿಂಗಳ 1ನೇ ತಾರೀಕು, ಇದು ನವಂಬರ್ ತಿಂಗಳ 9ನೇ ತಾರೀಕು, ಇದು ನವಂಬರ್ ತಿಂಗಳ 15ನೇ ತಾರೀಕು. ನೋಡಿರಿ, ಇವೆಲ್ಲ ನಿಮ್ಮ ಜೀವನವನ್ನು ಬದಲಾಯಿಸುವ ಎಲ್ಲ ಲಕ್ಷಣಗಳಿರುವುದನ್ನು ಕಾಣ್ತೇವೆ. ಇದು ನವಂಬರ್ 1, ಇದು ನವಂಬರ್ 9, ಇದು ನವಂಬರ್ 15. ವರ್ಷ ಸೇಮ್ ಕೊಟ್ಬಿಡ್ತಾರೆ, ವರ್ಷ ಸೇಮ್ ಕೊಟ್ಟು ಈ ಥರ ತಿಂಗಳುಗಳಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ತಾವೆಲ್ಲ ಮುಂದೆ ಬರ್ತಕ್ಕಂಥ ದಿನಮಾನದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಕಾನ್ಸೆಪ್ಟ್ಗಳು ಅತ್ಯಂತ ಮಹತ್ವದಾಗಿರ್ತಾವೆ. ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 26ನೇ ರಾಜ್ಯ ಛತ್ತೀಸ್ಗಢ, ಇದನ್ನು 2009ರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಶ್ನೆ ಪತ್ರಿಕೆಯಲ್ಲೂ ಪ್ರಶ್ನೆ ಮಾಡಿದ್ರು. ಈ ಒಂದು ವ್ಯವಸ್ಥೆ ಇಟ್ಟುಕೊಂಡು ಇದು 2000 ಒಳಗಾಗಿರ್ತಕ್ಕಂಥ ಬೆಳವಣಿಗೆಗೆ ಸಂಬಂಧಪಟ್ಟಂತೆ 2009ರಲ್ಲಿ ಪ್ರಶ್ನೆ ಮಾಡಿದ್ರಿಂದ ಮುಂದೆ ಬರ್ತಕ್ಕಂಥ ದಿನಮಾನದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ್ಯಾವ ರಾಜ್ಯದಿಂದ ವಿಭಜನೆ ಆದಂತಕ್ಕಂಥದ್ದನ್ನು ನಾವು ವ್ಯವಸ್ಥಿತವನ್ನು ನೆನಪಿಡಬೇಕು. ಛತ್ತೀಸ್ಗಢ, ಇದರ ಮೂಲ ರಾಜ್ಯ ಮಧ್ಯಪ್ರದೇಶ. ಉತ್ತರಾಖಂಡ, ಇದರ ಮೂಲ ರಾಜ್ಯ ಉತ್ತರ ಪ್ರದೇಶ. ಜಾರ್ಖಂಡ, ಇದರ ಮೂಲ ರಾಜ್ಯ ಬಿಹಾರ. ಬಿಹಾರದಿಂದ ಜಾರ್ಖಂಡ, ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶದಿಂದ ಉತ್ತರಾಖಂಡ್ ಅಂತಕ್ಕಂಥದ್ದು. ಹಾಗೆ ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಅಂತಕ್ಕಂತಹ ರಾಜ್ಯಗಳನ್ನು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದ್ರು. ನೋಡಿ, ಇವೆಲ್ಲ ವ್ಯವಸ್ಥಿತವಾಗಿ ತಾವು ನೆನಪಿಡ್ರಿ. ಇದು ನವಂಬರ್ 1, ಇದು ನವಂಬರ್ 9, ಇದು ನವಂಬರ್ 15 ಅಂತಕ್ಕಂಥದ್ದು. ವರ್ಷ 2000ನೇ ವರ್ಷದೊಳಗೆ ಈ ಮೂರು ರಾಜ್ಯಗಳನ್ನ ಸೇರ್ಪಡೆಗೊಳಿಸ್ತಕ್ಕಂಥ ವ್ಯವಸ್ಥೆ. ಇನ್ನು ನಂತರ 29ನೇ ರಾಜ್ಯ ಅಂತಕ್ಕಂಥದ್ದು ತಮಗೆಲ್ಲ ತಿಳಿದ ವಿಷಯದ ತೆಲಂಗಾಣ ಅಂತಕ್ಕಂಥದ್ದು. ಇದನ್ನು 2014 ಜೂನ್ ತಿಂಗಳ 2ನೇ ತಾರೀಕು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 29ನೇ ರಾಜ್ಯ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಅಂತಕ್ಕಂತಹ ರಾಜ್ಯವನ್ನು ರಾಜ್ಯ ಅಂತೇಳಿ ಪರಿಗಣಿಸಿದ್ರು. ಈ ಒಂದು ವ್ಯವಸ್ಥೆ ಇಟ್ಟುಕೊಂಡು ಇದನ್ನು 29 ಅಂತೇಳಿ ನಾವು ಪರಿಗಣಿಸೆವು. ಎಲ್ಲ ಒಂದು ಜಮ್ಮು ಕಾಶ್ಮೀರ ಅಂತಕ್ಕಂಥದ್ದು ಇವತ್ತು ಪ್ರಸ್ತುತ ಇವತ್ತಿನ ದಿನಮಾನದಲ್ಲಿ ಅದು ರಾಜ್ಯಗಳ ಒಂದು ಸ್ಥಾನಮಾನವನ್ನು ಕಳ್ಕೊಂಡು ಕೇಂದ್ರಾಡಳಿತ ಪ್ರದೇಶ ಅಂತಕ್ಕಂತಹ ಒಂದು ವಿಶಿಷ್ಟತೆಗೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆಯಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನೋಡಿದಾಗ ನಾವೀಗ ನಾವು 15ನೇ ರಾಜ್ಯದ ನೋಡಿದ್ದನ್ನು 15, ಇದು 14 ಆಗ್ತದೆ. 15, 16, 17, 18, 19, 20, 21, 22, 23, 24, 25, 26, 27, 28, 29. ಇದು 15 ರೀ,
ಇದು 15 ಇದು 16 ಇದು 17 ಇದು 18 ಇದು 19 20 21 22 23 24 ಇದು 25 ಇದು 26 ಇದು 27 ಇದು 28 ಈ ತರ ಒಂದೊಂದು ಮೈನಸ್ ಮಾಡ್ಕೊತಾ ಬಂದಾಗ ಇವತ್ತಿನ ಒಂದು ಪ್ರಸ್ತುತ ಅಂತಕಂತ ಒಂದು ವ್ಯವಸ್ಥೆ ಇಟ್ಕೊಂಡು ಕೇಳಿದ್ರು ನೀವು ಒಂದೊಂದು ಮೈನಸ್ ಮಾಡ್ಕೊತಾ ಬಂದಾಗ ಇಲ್ಲಿ ಸಾಧ್ಯದ ಇಲ್ಲಿ ಗುಜರಾತ್ ಅಂತಕಂತ ರಾಜ್ಯ ಇದು ನಾಗಾಲ್ಯಾಂಡ್ ಅಂತಕಂತದ್ದು ಇದು ಹಿಮಾಚಲ ಪ್ರದೇಶ ಅಂತಕಂತದ್ದು ಇದು ಮಣಿಪುರ ತ್ರಿಪುರ ಮೇಘಾಲಯ ಅಂತಕಂತದ್ದು ನಂತರ ಹಿಮಾಚಲ ಪ್ರದೇಶ ಸಿಕ್ಕಿಂ ಸಿಕ್ಕಿಂ ಆನಂತರ ಅರುಣಾಚಲ ಪ್ರದೇಶ ಗೋವಾ ಆನಂತರ ಮಿಜೋರಾಂ ಅರುಣಾಚಲ ಪ್ರದೇಶ ಗೋವಾ ಉತ್ತರಾಖಂಡ ಜಾರ್ಖಂಡ ಛತ್ತೀಸ್ಗಢ ಉತ್ತರಾಖಂಡ ಮತ್ತು ಜಾರ್ಖಂಡ ಈ ತರ ಒಂದು ವ್ಯವಸ್ಥೆಗೆ ಸಂಬಂಧಪಡಂತೆ ನಮ್ಮ ಒಂದು ದೇಶದ ಒಂದು ಒಕ್ಕೂಟದ ಒಂದು ವಿಶಿಷ್ಟತೆಗೆ ಸಂಬಂಧಪಡಂತೆ ನಾವು ಈ ರಾಜ್ಯಗಳ ಅನುಕ್ರಮ ಅಂತಕಂತ ಒಂದು ವ್ಯವಸ್ಥೆ ನಾವು ನೋಡಿದೆವು ಮುಂದೆ ಬರತಕ್ಕಂತ ಒಂದು ದಿನಮಾನದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಕಾನ್ಸೆಪ್ಟ್ಗಳು ಅತ್ಯಂತ ಮಹತ್ವದ್ದಾಗಿರೋದ್ರಿಂದ ತವೆಲ್ಲ ತಿಂಗಳ ಮತ್ತು ದಿನವನ್ನು ಸುವ್ಯವಸ್ಥಿತವಾಗಿ ನೆನಪಿಡುತ್ತಾ ಮುಂದೆ ಬರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಡಂತೆ ಇದರ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಮ್ಯಾಚದ ಫಾಲೋಯಿಂಗಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ನಾನು ನೋಡ್ಬೋದು ಇಲ್ಲ ನೇರವಾಗಿ ಬರ್ತಕ್ಕಂಥ ವ್ಯವಸ್ಥೆ ನಾನು ನೋಡ್ಬೋದು ಹಾಗೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ಎ ಹೇಳಿಕೆ ಬಿ ಹೇಳಿಕೆ ಹೀಗೆ ಹಲವಾರು ರೀತಿಯ ಒಂದು ವ್ಯವಸ್ಥೆ ಇಟ್ಟುಕೊಂಡು ಪ್ರಶ್ನೆ ಬರ್ತಕ್ಕಂಥ ಸಂಭವ ಇರೋದರಿಂದ ಈ ಕಾನ್ಸೆಪ್ಟ್ಗಳನ್ನು ತವೆಲ್ಲ ಸುವ್ಯವಸ್ಥಿತವಾಗಿ ನೆನಪಿಡ್ರಿ ಭಾರತ ದೇಶವು ರಾಜ್ಯಗಳ ಒಕ್ಕೂಟ ರಾಜ್ಯಗಳು ಎಂದರೆ ರಾಜ್ಯಗಳ ಒಕ್ಕೂಟ ಎಂದರೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಹಾಗೆ ನಮ್ಮ ದೇಶ ಆಕ್ರಮಿಸ್ತಕ್ಕಂತಹ ಒಂದು ಇತರೆ ಎಲ್ಲ ಪ್ರದೇಶಗಳು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತಕ್ಕಂಥ ಒಂದು ವ್ಯವಸ್ಥೆ ನಾವಿಲ್ಲಿ ಗಮನಿಸ್ಬೋದು ಈ ಒಂದು ದೃಷ್ಟಿಕೋನ ಇಟ್ಟುಕೊಂಡು 2008ರ ಒಂದು KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಭಾರತ ರಾಜ್ಯಗಳ ಒಕ್ಕೂಟ ಅಂಥೇಳಿ ಕೊಟ್ಟುಬಿಟ್ಟಿದ್ದ ರಾಜ್ಯಗಳ ಒಕ್ಕೂಟ ಅಂದರೆ ಫಸ್ಟ್ ಆಪ್ಷನ್ಸ್ ರಾಜ್ಯಗಳಂತ ಕೇಳಿದ್ದ ಎರಡನೇ ಆಪ್ಷನ್ಸ್ ಕೇಂದ್ರಾಡಳಿತ ಪ್ರದೇಶಗಳು ಮೂರನೇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಾಲ್ಕನೇ ಆಪ್ಷನ್ಸ್ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಆಕ್ರಮಿಸಿಕೊಳ್ಳಬಹುದಾಗಿರ್ತಕ್ಕಂಥ ಪ್ರದೇಶಗಳೆಲ್ಲವೂ ಸಹ ನಮ್ಮ ದೇಶದ ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ಸೇರ್ಪಡೆಗೊಳ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ನಾವಿಲ್ಲಿ ಗಮನಿಸ್ಬೋದು ಮುಂದೆ ಬರ್ತಕ್ಕಂತಹ ಒಂದು ಅವಧಿಯಲ್ಲಿ ನಾನು ಈ ಕೇಂದ್ರಾಡಳಿತ ಪ್ರದೇಶಗಳು ಅಂತಕ್ಕಂಥ ಒಂದು ವ್ಯವಸ್ಥೆ ಇಟ್ಟುಕೊಂಡು ನಾನು ಚರ್ಚೆ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಅವಧಿಯಲ್ಲಿ ನಾನು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಈ ಫಜಲಲಿ ಆಯೋಗದ ನಂತರ ಅನುಕ್ರಮವಾಗಿರ್ತಕ್ಕಂಥ ಒಂದು ರಾಜ್ಯಗಳ ಒಂದು ವ್ಯವಸ್ಥೆಯನ್ನು ನಾನು ನಿಮ್ಮ ಜೊತೆ ಚರ್ಚೆ ಅಂತಕ್ಕಂಥದ್ದನ್ನು ಕೈಗೊಂಡೆ ಹಾಗೆ ಈ ಒಂದು ವಿಡಿಯೋನ ತಾವೆಲ್ಲ ಶೇರ್ ಮಾಡೋದ್ರ ಮುಖಾಂತರ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ತಾವೆಲ್ಲ ಒಂದು ಅತ್ಯಂತ ಒಂದು ಉತ್ಸುಕವಾಗಿ ತಾವೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ಕೇಳ್ಕೊತಾ ಇದ್ದೀನಿ ಈಗ ಮೊದಲು ಬರ್ತಕ್ಕಂಥ ಒಂದು ವಿಡಿಯೋಗಳು ದಿನಂಪ್ರತಿ ಅಂತ ಒಂದು ಹೊಸ ಹೊಸ ಒಂದು ವಿಷಯಗಳನ್ನು ಹೊತ್ತುಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಪ್ರೀತಿಯ ರುದ್ರಗೌಡ ಬಿರಾದಾರನ ಒಂದು ನಮಸ್ಕಾರಗಳಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು